ಎಲ್ರಿಗೂ ನಮಸ್ಕಾರ. ಅಧ್ಯಾಯ ಮೂರು, ಆಧುನಿಕ ಕನ್ನಡ ಸಾಹಿತ್ಯದ ಮೇಲೆ ಅನ್ಯ ಭಾಷೆಯ ಪ್ರಭಾವ. ಘಟಕಾಂಶ ಒಂದು, ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಇಂಗ್ಲಿಷ್ ಭಾಷೆಯ ಪ್ರಭಾವ. ಕನ್ನಡ ಸಾಹಿತ್ಯದ ಮೇಲೆ ಇಂಗ್ಲಿಷ್ ಭಾಷೆಯ ಪ್ರಭಾವ ಅಪಾರವಾದದ್ದು. ಹೊಸ ಭಾಷೆ ಆಚಾರ ವಿಚಾರಗಳ ಸಂಪರ್ಕದಿಂದ ಸ್ವೀಕರಣೆ ನಡೆಯುತ್ತಿದ್ದಂತೆ ಪರಸ್ಪರ ಭಾಷೆ ಮತ್ತು ಸಾಹಿತ್ಯದ ಮೇಲೆ ಅಭಿಮಾನ ಬೆಳೆಯತೊಡಗಿತು. ಈ ಹಿನ್ನೆಲೆಯಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸದ ಮಟ್ಟ ಹೆಚ್ಚಾದಂತೆ ಓದಿನಲ್ಲಿ ಆಸಕ್ತಿ ಕೂಡ ಹೆಚ್ಚಾಯಿತು. ದೈನಂದಿನ ವ್ಯವಹಾರಗಳ ಹೊಸ ಅಗತ್ಯಗಳಿಗೆ ಭಾಷೆಯನ್ನು ದುಡಿಸಿಕೊಳ್ಳಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವವು ಗಾಢವಾಗಿ ಬೀರಲಾರಂಭಿಸಿತು. ಮೊದಲು ಬಂಗಾಳಿ ಮರಾಠಿ ಭಾಷೆಗಳ ಮಾರ್ಗದ ಮೂಲಕ ಇಂಗ್ಲಿಷ್ ಸಾಹಿತ್ಯ ಕನ್ನಡಕ್ಕೆ ಬರಲಾರಂಭಿಸಿತು. ನಂತರದ ದಿನಗಳಲ್ಲಿ ನೇರವಾಗಿ ಇಂಗ್ಲಿಷ್ನಿಂದಲೇ ಕನ್ನಡಕ್ಕೆ ಅನುವಾದ ಭಾಷಾಂತರಗಳು ರೂಪಾಂತರಗಳು ಬರಲಾರಂಭಿಸಿತು. ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಬರಹಗಾರರು ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಇಂಗ್ಲಿಷ್ನಿಂದ ಅನುವಾದ ಕಾರ್ಯವನ್ನು ಮಾಡಿದ್ದಾರೆ. ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಕಾವ್ಯ, ಕಥೆ, ನಾಟಕ, ಕಾದಂಬರಿ ಮೊದಲಾದ ಸಾಹಿತ್ಯ ಪ್ರಕಾರಗಳು ಬರಲಾರಂಭಿಸಿವೆ. ನವೋದಯ ಸಂದರ್ಭದಲ್ಲಿ ವರ್ಡ್ಸ್ವರ್ತ್, ಜಾನ್ ಕೀಟ್ಸ್, ಶೆಲ್ಲಿ, ಬೈರನ್, ಬರ್ನ್ಸ್, ಶೇಕ್ಸ್ಪಿಯರ್ ಮೊದಲಾದ ಕವಿಗಳ ಪ್ರಭಾವವು ಮತ್ತು ಅನುವಾದವನ್ನು ನಾವು ನೋಡಬಹುದು. ಇನ್ನು ಪ್ರಗತಿಶೀಲ ಕಾಲಘಟ್ಟದಲ್ಲಿ ರಷ್ಯನ್ ಕವಿ ಮ್ಯಾಕ್ಸಿಮ್ ಗೋರ್ಕಿ, ಬರ್ನಾರ್ಡ್ ಶಾ ಬರಹಗಳು ಪ್ರಭಾವಿಸಿವೆ ಮತ್ತು ಅನುವಾದಗೊಂಡಿವೆ. ಅದೇ ರೀತಿಯಾಗಿ ನವ್ಯ ಕಾಲಘಟ್ಟದಲ್ಲಿ ಟಿಎಸ್ ಎಲಿಯಟ್, ಎಜ್ರಾ ಫೌಂಡ್, ಎಡ್ವರ್ಡ್ ಬುಲ್ಲೋ, ಕಿರ್ಗಾರ್ಡ್, ನೀಶೆ ಮೊದಲಾದ ಅಸ್ತಿತ್ವವಾದಿ ಬರಹಗಾರರ ಕೃತಿಗಳು ಅನುವಾದಗೊಂಡಿವೆ ಮತ್ತು ಲೇಖಕರನ್ನು ಪ್ರಭಾವಿಸಿವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಗ್ಲಿಷ್ನಿಂದ ಅನುವಾದಗೊಂಡಂಥ ಗದ್ಯ ಮತ್ತು ಪದ್ಯ ಪರಂಪರೆಯನ್ನು ಅಂದರೆ ಗದ್ಯ ಸಾಹಿತ್ಯ ಮತ್ತು ಕಾವ್ಯ ಅಥವಾ ಪದ್ಯ ಸಾಹಿತ್ಯವನ್ನು ನಾವು ನೋಡಿದೆ ಅಂದರೆ ಇಂಗ್ಲಿಷ್ನಿಂದ ಮೊತ್ತ ಬಂದಿರುವ ಬಾರಿಗೆ 1847ರಲ್ಲಿ ವೈಗಲ್ ಎನ್ನುವಂಥವನು ಯಾತ್ರಿಕನ ಸಂಚಾರ ಅನ್ನುವಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸ್ತಾನೆ. ಈ ಕೃತಿ ಎರಡು ಭಾಗಗಳನ್ನು ಹೊಂದಿದೆ. 1857ರಿಂದ ಈಚೆಗೆ ಕಥೆಗಳು ಅನುವಾದ ಕೂಡ ಆಗಿವೆ. ಇವುಗಳಲ್ಲಿ ಈ ಸಂಪಿನ ನೀತಿ ಕಥೆಗಳಿರ್ಬೋದು, ಹಾಸ್ಯ ಕಥೆಗಳಿರ್ಬೋದು, ಮಕ್ಕಳ ಕಥೆಗಳಿರ್ಬೋದು, ಇವೆಲ್ಲವೂ ಕೂಡ ಅನುವಾದ ಆಗಿವೆ. ತದನಂತರ ರಾಬಿನ್ಸನ್ ಕ್ರೂಸನ ವೃತ್ತಾಂತಗಳು ಕೂಡ ಅನುವಾದವಾಗಿರೋದನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೋಬಹುದು. MS ಪುಟ್ಟಣ್ಣ, MB ರಾಮರಾಯ, ಅಣ್ಣಾಜಿರಾವ್, ಮಲ್ಲೇಶ್ವರ ಮೊದಲಾದವರು ಇಂಗ್ಲಿಷ್ ಇದರ ಗದ್ಯ ಪ್ರಕಾರವನ್ನು ಕಥಾ ಸಾಹಿತ್ಯ ರೂಪಾಂತರ ಮಾಡಿದ್ದಾರೆ. ಇಂಗ್ಲಿಷ್ನಿಂದ ಅನುವಾದ ಮಾಡುವುದಕ್ಕೆ ಆಯ್ದುಕೊಂಡಂತಹ ನಾಟಕಗಳಲ್ಲಿ ಹೆಚ್ಚಿನವು ಶೇಕ್ಸ್ಪಿಯರ್ ಮಹಾಕವಿ ನಾಟಕಗಳೇ ಆಗಿವೆ. ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್, ಮಿಡ್ ನೈಟ್ ಸಮ್ಮರ್ ಡ್ರೀಮ್ಸ್, ಕಿಂಗ್ ಲಿಯರ್, ಒತೆಲ್ಲೋ, ಮ್ಯಾಕ್ಬೆತ್ ಮೊದಲಾದವುಗಳನ್ನು ಕನ್ನಡಕ್ಕೆ ಅನುವಾದಿಸಲಾಗಿದೆ. ಅಷ್ಟೇ ಅಲ್ಲ, ಓಲಿವರ್ ಗೋಲ್ಡ್ಸ್ಮಿತ್, ಶೆರಿಡನ್ ಮೊದಲಾದವರ ಕೃತಿಗಳನ್ನು ಕೂಡ ಇಲ್ಲಿ ಅನುವಾದವನ್ನು ಮಾಡಿರೋದನ್ನ ನೋಡಬಹುದು. ಇಂಗ್ಲೀಷಿಂದ ಕನ್ನಡಕ್ಕೆ ರೂಪಾಂತರಗೊಂಡಂಥ ಅಥವಾ ಭಾಷಾಂತರಗೊಂಡಂಥ ನಾಟಕ ಕೃತಿಗಳು ಅಂತ ಹೇಳೋದಾದರೆ ಗುಂಡೋ ಕೃಷ್ಣ ಚುರುಮುರಿಯವರು ಶೇಕ್ಸ್ಪಿಯರ್ನ ಒತೆಲ ನಾಟಕವನ್ನು ರಾಘವೇಂದ್ರ ನಾಟಕ ಅಂತ ಅನುವಾದಿಸಿದ್ದಾರೆ. MS ಪುಟ್ಟಣ್ಣ ಅವರು ಮ್ಯಾಕ್ಬೆತ್ ನಾಟಕವನ್ನು ಹೇಮಚಂದ್ರ ರಾಜವಿಲಾಸ ಅಂಥೇಳಿ ಅನುವಾದಿಸಿದ್ದಾರೆ. ಆನಂದರಾವ್ ಅವರು ರಾಮವರ್ಮ ಲೀಲಾವತಿ ಅಂಥೇಳಿ ರೋಮಿಯೋ ಜೂಲಿಯೆಟ್ ನಾಟಕವನ್ನು ಅನುವಾದಿಸಿದ್ದಾರೆ. ಶ್ರೀಕಂಠೇಗೌಡ ಅವರು ಪ್ರತಾಪ ರುದ್ರದೇವ ಅಂತ ಹೇಳಿ ಅನುವಾದಿಸಿದ್ದಾರೆ. ಬಸಪ್ಪ ಶಾಸ್ತ್ರಿಗಳು ಒತೆಲ್ಲೋ ನಾಟಕವನ್ನು ಅನುವಾದಿಸಿದ್ದಾರೆ. ಹೀಗೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಹಲವು ನಾಟಕಗಳು ಗದ್ಯ ಸಾಹಿತ್ಯ ಕನ್ನಡಕ್ಕೆ ಬಂದಿದೆ. ಇಂಗ್ಲಿಷ್ನಿಂದ ಭಾಷಾಂತರಗೊಂಡಂಥ ಕಾವ್ಯಕೃತಿಗಳನ್ನು ನಾವು ನೋಡೋದಾದರೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ನಾಂದಿಯನ್ನು ಹಾಡಿದ್ದು ಇಂಗ್ಲಿಷ್ ಗೀತೆಗಳು ಅಂತಲೇ ಹೇಳ್ಬೋದು. ಇಂಗ್ಲಿಷ್ನ ಒಂದು ಪದ್ಯ ಸಾಹಿತ್ಯ, ಕನ್ನಡದ ನವೋದಯ ಸಾಹಿತ್ಯಕ್ಕೆ, ನವೋದಯ ಕಾವ್ಯ ಪರಂಪರೆಗೆ ಇಂಗ್ಲಿಷ್ನ ಪ್ರಭಾವ ಅಪಾರವಾಗಿದೆ. ಇಂಗ್ಲಿಷ್ ಗೀತೆ ಕನ್ನಡದ ಒಂದು ನಾಂದಿಯಾಗಿ, ಒಂದು ಕಾವ್ಯ ಸಾಹಿತ್ಯದ ನಾಂದಿಯಾಗಿ, ಹೆಜ್ಜೆ ಗುರುತಾಗಿ ನಾವು ಹಟ್ಟಿಯಂಗಡಿ ನಾರಾಯಣ ರಾಯರ ಮತ್ತು BM ಶ್ರೀಯವರ ಕೊಡುಗೆಯನ್ನು ನಾವು ನೆನಪಿಸ್ಕೋಬಹುದು. 1919ರಲ್ಲಿ ಹಟ್ಟಿಯಂಗಡಿ ನಾರಾಯಣರವರು ಆಂಗ್ಲ ಕವಿತಾವಳಿ ಎಂಬ ಚಿಕ್ಕ ಪುಸ್ತಕವನ್ನು ಅನುವಾದಿಸಿದ್ದಾರೆ. ಇದರಲ್ಲಿ ಶೇಕ್ಸ್ಪಿಯರ್, ಶೆಲ್ಲಿ, ವರ್ಡ್ಸ್ವರ್ತ್ ಮೊದಲಾದವರ ಕವಿತೆಗಳನ್ನು ನಾವು ಕಾಣ್ಬೋದು. ತದನಂತರ BM ಶ್ರೀಕಂಠಯ್ಯ ಅವರು 1921ರಲ್ಲಿ ಇಂಗ್ಲಿಷ್ ಗೀತೆಗಳು ಎಂಬ ಸಂಕಲನವನ್ನು ಕನ್ನಡಕ್ಕೆ ತರ್ತಾರೆ. ಈ ಕೃತಿಯಲ್ಲಿ 11 ಕವಿತೆಗಳನ್ನು ನಾವು ನೋಡ್ಬೋದು. ತದನಂತರ ಇದು 1924ರಲ್ಲಿ ಮರುಮುದ್ರಣ ಆಗುತ್ತೆ. ತದನಂತರ 1926ರಲ್ಲಿ ಮೂರನೇ ಮುದ್ರಣ ಆಗುತ್ತೆ. ಈ ಮೂರನೇ ಮುದ್ರಣದಲ್ಲಿ 60 ಕವನಗಳನ್ನು ನಾವು ನೋಡ್ಬೋದು. ಈ ಇಂಗ್ಲಿಷ್ ಗೀತೆಗಳು ಹೊಸಗನ್ನಡ ಕಾವ್ಯ ಪರಂಪರೆಗೆ ಒಂದು ಹೊಸ ಲಯವನ್ನು ತಂದುಕೊಟ್ಟಿವೆ. ಮುಂದುವರೆದು ಗೋವಿಂದಪ್ಪಯ್ಯವರು, ಪಂಜೆ ಮಂಗೇಶ್ವರಾಯರು, SG ನರಸಿಂಹಾಚಾರ್ಯರವರು ಮೊದಲಾದವರು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದಿಸುವ ಕೆಲಸವನ್ನು ಮಾಡ್ತಾರೆ. ಸೊ ಇದಿಷ್ಟು ಇಂಗ್ಲಿಷ್ ಸಾಹಿತ್ಯದಿಂದ ಕನ್ನಡಕ್ಕೆ ಆದಂಥ ಒಂದು ಪ್ರಭಾವ ಪ್ರೇರಣೆಯನ್ನು ನಾವು